नमस्कार वीक्षकरे तम्मेल्लरिगू कूड नम्म चानेल्गे आत्मीयवाद स्वागत वीक्षकरे इवत्तिन ई वीडियोदल्लि वी गार्ड मिनी क्रिस्टल सुप्रीम टीवी स्टेबिलाइजर अन्नु अनबॉक्स माडोण ಜೊತೆಗೆ ಸಿಡಿಲು ಮತ್ತು ಗುಡುಗು ಬಂದಾಗ ನಿಮ್ಮ ಟಿವಿಯನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು ಅನ್ನೋದರ ಬಗ್ಗೆ ಕೂಡ ಒಂದಿಷ್ಟು ಮಾಹಿತಿಯನ್ನು ಕೊಡುತ್ತೇನೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಬನ್ನಿ ಫ್ರೆಂಡ್ಸ್ ಈ ಸ್ಟೆಪ್ಲೈಜರ್ ಅನ್ನು ಈಗ ಅನ್ಬಾಕ್ಸ್ ಮಾಡೋಣ ಮೊನ್ನೆ ಅಮೆಜಾನ್ ಅಲ್ಲಿ ಗ್ರೇಟ್ ಇಂಡಿಯನ್ ಸೇಲ್ ನಡೆಯುವಾಗ ಈ ಸ್ಟೆಪ್ಲೈಜರ್ ಅನ್ನು ನಾನು ತೆಗೆದುಕೊಂಡಿದ್ದೆ ಈ ಸ್ಟೆಪ್ಲೈಜರ್ ನನಗೆ ಸುಮಾರು 1600 ರೂಪಾಯಿಗೆ ಸಿಕ್ತು ಸೋ ಈ ಸ್ಟೆಪ್ಲೈಜರ್ ನಾನು 32 ಇಂಚ್ ಟಿವಿಗೆ ತೆಗೆದುಕೊಂಡಿದ್ದೇನೆ ಈ ಸ್ಟೆಪ್ಲೈಜರ್ ನಿಂದ 32 ಇಂಚ್ ಟಿವಿ ಜೊತೆಗೆ ಸೆಟಪ್ ಬಾಕ್ಸ್ ಕೂಡ ರನ್ ಆಗುತ್ತೆ ಸೋ ನಿಮ್ಮ ಟಿವಿ ಏನಾದರೂ 32 ಇಂಚ್ ಇದ್ದರೆ ಅಥವಾ ಅದರ ಒಳಗಡೆ ಇದ್ದರೆ ನೀವು ಈ ಸ್ಟೆಪ್ಲೈಜರ್ ಅನ್ನು ಯೂಸ್ ಮಾಡಬಹುದು ಈ ಸ್ಟೆಪ್ಲೈಜರ್ ಬೇಕಂದ್ರೆ ತಳಕಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರುತ್ತೇನೆ ಒಂದು ಸಲ ಚೆಕ್ ಮಾಡಿ ನೋಡಿ ಒಂದು ವೇಳೆ ನಿಮ್ಮ ಟಿವಿ ಏನಾದರೂ 40 ಇಂಚ್ ಇದ್ದರೆ ಅಥವಾ 50 ಇಂಚ್ ಇದ್ದರೆ ನೀವು ನಿಮ್ಮ ಟಿವಿಗೆ ಅನುಗುಣವಾಗಿ ನೀವು ಸ್ಟೆಪ್ಲೈಜರ್ ಅನ್ನು ತೆಗೆದುಕೊಳ್ಳಬೇಕಾಗುತ್ತೆ सो वी गार्ड मिनी क्रिस्टल सुप्रीम टीवी स्टेबिलाइजर नोड़े का निम्हे एर पॉइंट प्लग नोड़े टीवी इन सेटअप बॉक्स पकदली गमस्ताबू एक्स्ट्रा फ्यूजन कूड़ा कोट्टिद्दारे ಈ ಸ್ಟೆಪ್ಲೈಜರ್ ಅನ್ನು ನೀವು ವಾಲ್ ಮೌಂಟ್ ಕೂಡ ಮಾಡಬಹುದು ಅದಕ್ಕಾಗಿ ಇವರು ಎರಡು ನಟ್ಗಳನ್ನು ಕೂಡ ಕೊಟ್ಟಿರುತ್ತಾರೆ ಬನ್ನಿ ಈಗ ಈ ಸ್ಟೆಪ್ಲೈಜರ್ ಅನ್ನು ಆನ್ ಮಾಡಿ ನೋಡೋಣ ಫಸ್ಟು ಇಲ್ಲಿ ಇನ್ಪುಟ್ ಅಂತ ಬರುತ್ತೆ ನೆಕ್ಸ್ಟ್ ಔಟ್ಪುಟ್ ಬಂದ ಮೇಲೆ ನಿಮ್ಮ ಟಿವಿ ಆಗಿರಬಹುದು ಮತ್ತು ನಿಮ್ಮ ಸೆಟಪ್ ಬಾಕ್ಸ್ ಆಗಿರಬಹುದು ಅದು ಆನ್ ಆಗುತ್ತೆ ಸೋ ಫಸ್ಟ್ ಟೈಮ್ ಇದು ಬೂಟ್ ಆಗೋದಕ್ಕೆ ತುಂಬಾನೇ ಟೈಮ್ ತಗೊಳ್ಳುತ್ತೆ ಹಾಗೇನೇ ಈ ಸೆಟಪ್ ಬಾಕ್ಸ್ ಅನ್ನು ನೀವು ಯಾವಾಗಲೂ ಆನ್ ಇಡಬೇಡಿ ಯಾಕಂದ್ರೆ ಇದರಲ್ಲಿ ಇರುವಂತ ಕಾಯಿಲ್ ಬರ್ನ್ ಆಗುತ್ತಾ ಇರುತ್ತೆ ನೀವು ಎನಿ ಟೈಮ್ ಈ ಸ್ಟೆಪ್ಲೈಜರ್ ಅನ್ನು ಆನ್ ಇಟ್ರೆ ನಿಮ್ಮ ಕರೆಂಟ್ ಬಿಲ್ ಕೂಡ ಜಾಸ್ತಿ ಬರಬಹುದು ಇನ್ನು ಗುಡುಗು ಮತ್ತು ಸಿಡಿಲು ಬಂದಾಗ ಸ್ಟೆಪ್ಲೈಜರ್ ಇದ್ದರೂ ಕೂಡ ಕೆಲವೊಮ್ಮೆ ಟಿವಿ ಹಾಳಾಗುತ್ತಾ ಇರುತ್ತೆ ಇದಕ್ಕೆ ಮೇನ್ ಕಾರಣವೇನೆಂದರೆ ನಮ್ಮ ಸೆಟಪ್ ಬಾಕ್ಸ್ ಹೌದು ಸೆಟಪ್ ಬಾಕ್ಸ್ ಗೆ ಏನಾದರೂ ಸಿಡಿಲು ಬಡದ್ರೆ ಇದು ಡೈರೆಕ್ಟ್ ಆಗಿ ನಮ್ಮ ಟಿವಿಗೆ ಹೋಗುತ್ತೆ ಹಾಗಾಗಿ ಇಲ್ಲಿ ನೀವು ಕಾಣ್ತಾ ಇರುವಂತ ಮೂರು ಪ್ಲಗ್ ಗಳನ್ನು ಕೂಡ ಅನ್ಪ್ಲಗ್ ಮಾಡಿ ಅಂದ್ರೆ ಗುಡುಗು ಮತ್ತು ಸಿಡಿಲು ಬಂದಾಗ ಈ ಮೂರು ಪ್ಲಗ್ ಗಳನ್ನು ಕೂಡ ತೆಗೆದು ಬಿಡಿ ಆಗ ನಿಮ್ಮ ಟಿವಿ ಸೇಫ್ ಆಗಿರುತ್ತೆ ಸೋ ನೋಡಿದ್ರಲ್ಲ ವೀಕ್ಷಕರೇ ಈ ವಿಡಿಯೋದಲ್ಲಿ ತಿಳಿಸುವಂತ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ